ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಯಾವ ಪಕ್ಷದವರು ಎಂಪಿ ಆದ್ರೆ ಬೆಸ್ಟ್ ಅನ್ಸುತ್ತೆ? ಕಾಂಗ್ರೆಸ್ ಪಕ್ಷದವರೇ ಆದ್ರೆ ಸರಿನೇ. ರಾಹುಲ್ ಗಾಂಧಿ ಅವ್ರು ಇನ್ನೂ ಮೈಂಡ್ ಮೆಚೂರ್ಡ್ ಆಗಿಲ್ಲ, ತುಂಬಾ ಬೆಳೆಸ್ತಾರ ಮಾತಾಡ್ತಾರೆ. ಬಟ್ ಸದ್ಯಕ್ಕೆ ಮಾಜಿ ಸಚಿವರಾಗಿರುವಂತಹ ಕೆ ಸುಧಾಕರ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಸುಧಾಕರ್ ಅವರು ನಿಮ್ಗೆ ಗೊತ್ತು ಎಷ್ಟು ಹಗರಣ ಅಂತ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಭೈರಪ್ಪ ಅಂತ. ಓಕೆ, ಈಗ ಎಂಪಿ ಎಲೆಕ್ಷನ್ಸ್ ಬರ್ತಾ ಇದೆ, ಈ ಒಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಯಾವ ಪಕ್ಷದವರು ಎಂಪಿ ಆದ್ರೆ ಬೆಸ್ಟ್ ಅನ್ಸುತ್ತೆ? ಅಂದ್ರೆ ಕಾಂಗ್ರೆಸ್ ಪಕ್ಷದವರೇ ಆದ್ರೆ ಸರಿನೇ. ಓಕೆ, ಯಾಕೆ ಕಾಂಗ್ರೆಸ್ ಅವರು ಆಗ್ಬೇಕು? ಅವರು ಹಿಂದಿನಿಂದ ತಳಪಾಯದಿಂದ ಬಂದಿರೋರು, ಅವರು ಅವರು ಚೆನ್ನಾಗಿ ನಡೆಸ್ತಾರೆ ಅಂತ ಅಷ್ಟು ಮಾತ್ರ ಹೇಳಬಲ್ಲೆ. ಓಕೆ, ಬಿಜೆಪಿ ಯಾಕೆ ಬೇಡ? ಬಿಜೆಪಿ ಈಗ ಬಿಜೆಪಿ ದುಬೈನಲ್ಲಿ ಸ್ವಾಮಿನಾರಾಯಣ ದೇವಸ್ಥಾನ ಕಟ್ಟಿಸ್ತಾ ಇದ್ದಾರೆ, ಹೌದಾ? ಅದಕ್ಕೊಂದು ತೆಲುಗಲ್ಲಿ ಒಂದು ಗಾದೆ ಇದೆ, ಗುಳ್ಳ ಉಂಡೆ ದೇವುಡು ಗುದ್ದಿಡ್ಸ್ಕೊಂಡು ಉಂಡಾಡು, ವಾಕಿಲ್ಲ ಉಂಡೆ ದೇವುಡು ಒನ್ನಿಸಿರ ಅಡಿಗೆ. ಓಕೆ, ನಂಗೆ ತೆಲುಗು ಗೊತ್ತಿಲ್ಲ, ಅದ್ರ ಅರ್ಥ ಕನ್ನಡದಲ್ಲಿ ಹೇಳ್ಬಿಡಿ ಸರ್. ಹಾಗಾದ್ರೆ ಅದ್ರ ಅರ್ಥ ಕನ್ನಡ ಕನ್ನಡ ಮನೆ ದೇವ್ರು ಬರೀ ಬೆತ್ತಿ ಅವ್ರೆ ಬಾಕ್ಲಾಗನ್ ದೇವ್ರಕ ರೇಷ್ಮೆ ಸಿರ್ಬೇಕು ಅಂತ ಕೇಳ್ತಾರೆ ಅಂತ ಅದ್ರ ಅರ್ಥ. ದುಬೈನಲ್ಲಿ ಅದು ಸ್ವಾಮಿನಾರಾಯಣ ದೇವಸ್ಥಾನ, ಗುಜರಾತ್ ನಲ್ಲಿ ಕಟ್ಟಿದ್ರು ರಾಮರ ದೇವಸ್ಥಾನ, ಓಕೆ. ದುಬೈನಲ್ಲಿ ಬೇಕಿತ್ತ ನಮ್ಮ ದೇವಸ್ಥಾನ, ಅಲ್ಲಿ ನಮ್ಮ ಕನ್ನಡದವ್ರು ಅವರೇ ಅದರಿಂದ ಕಟ್ಸ್ತೀನಿ ಅಂದ ಒಂದು ನ್ಯೂಸ್ನಲ್ಲಿ. ಯಾರು? ಮೋದಿ. ನಮ್ಮ ಕನ್ನಡದವ್ರು ಅಲ್ಲಿ ಇದ್ದಾರೆ, ಅವ್ರಿಗೋಸ್ಕರವಾಗಿ ನಾನು ಕಟ್ಸಿದೆ ಅಂದರು. ನಮ್ಮ ಜನ ಎಷ್ಟವ್ರೆ ಅಲ್ಲಿ ಕನ್ನಡದವ್ರು ಎಷ್ಟು ಪರ್ಸೆಂಟ್ ಇರ್ಬೋದು? 10% ಇರ್ಬೋದು. ಅದಕ್ಕೆ ಕೋಟ್ಯಾಂತರ ರೂಪಾಯಿ 2018ರಲ್ಲಿ ಕೋಟಿಗಳು ಕೊಟ್ಟು ಜಮೀನು ಕೊಂಡವನು. 26 ಎಕರೆ ಅಲ್ಲಿ ಬೇಕಿತ್ತ ದುಬೈನಲ್ಲಿ? ಏನು ಸ್ವಾಮಿನಾರಾಯಣ ದೇವಸ್ಥಾನಕ್ಕೆ 28 ಎಕರೆ, ಅದೆಷ್ಟು ಅಲ್ಲಿ ಬೆಲೆ ಕಮ್ಮಿ ಆಯ್ತಾ? ಏನು ಬೇಕಿತ್ತು ಅದು? ಇಲ್ಲಿ ಬಡವರು ಅಲ್ಲಿಸವ್ರೆ, ಮೈಗೆ ಬಟ್ಟೆ ಇಲ್ಲ, ತಿನ್ನಕ್ಕೆ ಅನ್ನ ಇಲ್ಲ, ಕುಡಿಯೋಕೆ ನೀರು ಮೊದಲೇ ಇಲ್ಲ. ಈಗ ಇನ್ನೆರಡು ತಿಂಗಳು ಕಳೆದ್ರೆ, ಈಗಲೇ ಇಲ್ಲ, ಫೆಬ್ರವರಿಲ್ಲೇ ನೀರಿಗೆ ಪ್ರಾಬ್ಲಮ್ ಶುರುವಾಗಿದೆ. 2 ತಿಂಗಳು ಕಳೆದ್ರೆ ಕುಡಿಯೋ ನೀರಕ್ಕೆ ಮರಳುಗಾಡಿನಲ್ಲಿ ಒಂಟೆ ಸಾಯಿಸಿ ಕುಡಿತಾ ಇದ್ರಂತ ಹಿಂದೆ ನೀರನ್ನ. ಆ ರೀತಿ ಆಗ್ತೈತೆ, ನಿನ್ನ ಹೊಟ್ಟೆ ಬಗ್ದು ನಿನ್ನ ಕಳ್ಳಲ್ಲಿರೋ ನೀರು ಕುಡಿಯೋ ಕಾಲ ಬರುತ್ತೆ. ಇಷ್ಟು ಮಾತ್ರ ಹೇಳಬಲ್ಲೆ. ಬೇಕಿಲ್ಲ ಮೇಡಮ್ ಅವರೇ, ಬೇಕಿಲ್ಲ. ಅವರು ಕಾಂಗ್ರೆಸ್ ನಲ್ಲಿ ಯಾರೇ ಆಗಲಿ ಅವರು ತಳಪಾಯ ಹಾಕಿರೋರು. ಈಗ ನೀನು ಹುಟ್ಟೋದಕ್ಕೆ ಯಾರು ಬೇಕಿತ್ತು? ತಾಯಿ ಬೇಕಿತ್ತು, ತಂದೆ ಬೇಕಿತ್ತು. ಆಗ ನೀನು ಹುಟ್ಟಬೇಕಾಗಿದ್ರೆ ಯಾರು ಬೇಕಿತ್ತು? ತಂದೆ ತಾಯಿ ಬೇಕಿತ್ತು. ತಂದೆ ತಾಯಿ ಇಲ್ದಿದ್ರೆ ನೀನು ಹುಟ್ಟಿದ್ದ? ಆಗ ಅವರು ತಳಪಾಯ ಹಾಕದಿದ್ರೆ ಈಗ ಇವರು ಏನ್ ಮಾಡೋರು? ಏನ್ ಮಾಡೋಕ್ಕೂ ಆಗ್ತಿರಲ್ಲ. ಅಷ್ಟು ಹೇಳಬಲ್ಲೆ. ಈಗ ಕಾಂಗ್ರೆಸ್ ನಿಂದ ರಾಹುಲ್ ಗಾಂಧಿ ಅವರ ಹೆಸರು ಕೇಳಿ ಬರ್ತಾ ಇದೆ, ಹೇಗೆ ಅವರು? ರಾಹುಲ್ ಗಾಂಧಿ ಇನ್ನೂ ಆತನಕ ರಾಜಕೀಯ ಕಮ್ಮಿ, ಅದರಲ್ಲಿ ನಮ್ಮ ಹಿರಿಯರು ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಹಿರಿಯರು ಅವರೇ, ಹಿರಿಯರು ಅದ್ರ ಅನುಭವ ಪಡೆದಿರೋ ಹಿರಿಯರು ಅವರೇ. ಆದರೆ ಈತನ ರಾಹುಲ್ ಸ್ವಲ್ಪ ಅನುಭವ ಕಮ್ಮಿ ಅಷ್ಟು. ಅದಕ್ಕಾಗಿ ಕಾಂಗ್ರೆಸ್ನವ್ರನ್ನ ತುಳಿದಾಕ್ಬಿಟ್ರೆ ಎಲ್ಲರೂ ಸೇರ್ಕೊಂಡು. ಈಗ ದೇವನಹಳ್ಳಿ ಬಗ್ಗೆ ಮಾತಾಡೋದಾದ್ರೆ, ಕೆ ಎಚ್ ಮುನಿಯಪ್ಪ ಅವರು ಸಚಿವರು ಆಗಿದ್ದಾರೆ, ಹೇಗೆ ಕೆಲಸಗಳನ್ನ ಮಾಡ್ತಿದ್ದಾರೆ? ಮಾಡ್ತಾ ಇದ್ದಾರೆ. ಈಗ ತಾನೇ ಅವ್ರು ಬಂದು 8-9 ತಿಂಗಳಾಗೈತೆ, ಮಾಡ್ತಾರೆ ಅವರು. ಮಾಡೋದಂತೂ ನಿಜಾನೇ ಮಾಡ್ತಾರೆ. ಮಾಡೋದಕ್ಕೆ ಅವಕಾಶ ಕೊಡ್ಲಿಸಲ್ಲ ಇವ್ರು ಬಿಜೆಪಿಯವರು. ಕಾಂಗ್ರೆಸ್ನವ್ರು ಕೆಲಸ ಮಾಡ್ತಾರೆ, ಇವ್ರು ಅವಕಾಶ ಕೊಡ್ಲಿಸಲ್ಲ. ಸಂಸದರು ಬಚ್ಚೇಗೌಡರು ಕೆಲಸಗಳನ್ನ ಮಾಡಿದ್ರ ಹೆಂಗೆ? ಅವರು ಒಂದು ಟೈಮಲ್ಲಿ ಮಾಡಿದ್ರು. ಅವರು ಒಂದ್ಸಾರಿ ಸೋಲೋದಕ್ಕೆ ಈ ಕುಮಾರಸ್ವಾಮಿನೇ ಕಾರಣ ಆದರು, ಒಂದ್ಸಾರಿ ಸೋಲೋದಕ್ಕೆ. ಅದು ಹಿಂದಕ್ಕೆ ಹೋಗಿದ್ರೆ ಈಗ ನನಗೆ 71 ವರ್ಷ, ಸ್ವಲ್ಪ ಜ್ಞಾಪಕಶಕ್ತಿ ಕಮ್ಮಿನೇ. ಹಿಂದೆ ಮಾಡಿದ್ರು, ಈಗ ಮಾಡೋದಕ್ಕೆ ಸ್ವಲ್ಪ ಅವ್ರಿಗೂ ಈಗ ನಾನು ಏನು ಮಾಡೋಕ್ಕಾಗುತ್ತೆ? ನಿಮ್ಮ ಹತ್ರ ಮಾತನಾಡೋಕ್ಕೆ ಆಗ್ತಾ ಇಲ್ಲ. 2 ಸಾರಿ ಬಂದಿದ್ದೀನಿ ಇಲ್ಲಿ ನಿಮ್ಮ ಹತ್ರ ಮಾತಾಡೋದಕ್ಕೆ, ಗಮನಿಸಿರ್ಬೋದು ಅವ್ರು ಗಮನಿಸಿದ್ರು. ನಾನು ಬಸ್ ಕಾಯ್ತಾ ಇದ್ದೀನಿ, ಬಸ್ ಕಾಣಿಸ್ರೆ ಓಡೋತೀನಿ. 2 ಸಾರಿ ಗಮನಿಸಿದ್ದೆ, ಇದು 3ನೇ ಸಾರಿ ನಿಮ್ಮನ್ನ ಗಮನಿಸಕ್ ಬಂದು ಬಸ್ ಸಿಗದಿದ್ದಕ್ಕಾಗಿ. ಓಕೆ, ನಾವು ನೋಡಿ ನಿಮ್ಮನ್ನ ಮಾತಾಡಿಸ್ಬೇಕು ಅಂತ ಇತ್ತು. ಆ ರೀತಿ ಬಚ್ಚೇಗೌಡರು ಆ ರೀತಿ ಆಗಿದ್ದಾರೆ. ಈಗ ನನ್ನ ಸ್ಟೇಜ್ನಲ್ಲಿ ಅವರೇ ಮಾಡಲಾರರು ಅಂತಂದು ಹೇಳಬಲ್ಲೆ. ಆದರೆ ಪ್ರಯತ್ನ ಮಾಡ್ತಾರೆ, ಪ್ರಯತ್ನ ಮಾಡಿದ್ರು ಅದಕ್ಕಾಗಿ ಸ್ವಲ್ಪ ಇರಬೇಕು. ಏನು ಸ್ಟ್ರೆಂತ್ ಬೇಕು. ಈಗ ಎಂಪಿ ಎಲೆಕ್ಷನ್ಗೆ ಕಾಂಗ್ರೆಸ್ನಿಂದ ರಕ್ಷಾ ರಾಮಯ್ಯ ಅವರ ಹೆಸರು ಕೇಳಿ ಬರ್ತಾ ಇದೆ, ಬಿಜೆಪಿ ಮತ್ತೆ ಜೆ ಡಿ ಎಸ್ ಇಂದ ಕೆ ಸುಧಾಕರ್ ಅವರ ಹೆಸರು ಕೇಳಿ ಬರ್ತಾ ಇದೆ, ಇನ್ನೊಂದು ಕಡೆ ಜೆ ಡಿ ಎಸ್ ಕ್ಯಾಂಡಿಡೇಟ್ ಕೂಡ ಬರ್ಬೋದು. ಬಟ್ ಈಗ ಕೆ ಸುಧಾಕರ್ ಮತ್ತೆ ರಕ್ಷಾ ರಾಮಯ್ಯ ಅಂತ ಬಂದ್ರೆ ಯಾರು ವಿನ್ ಆಗ್ತಾರೆ? ಇಲ್ಲ, ಇಬ್ರು ಪರವಾಗಿಲ್ಲ, ಆದರೆ ಸ್ವಲ್ಪದಲ್ಲಿ ಇಬ್ರು ಸ್ವಲ್ಪ ಇದಾಗ್ತೈತೆ.
ಇಬ್ರು ಸರಿನೇ, ಒಳ್ಳೆ ಫೈಟ್ ಇದೆ ಅಂತ ಹೇಳ್ತಾರೆ. ಅದೇ ಅದೇ ನಾನು ಅದನ್ನ ಹೇಳ್ತಾ ಇದ್ದೀನಿ, ಸ್ವಲ್ಪದ್ರಲ್ಲಿ ಮಿಸ್ ಆಗ್ಬಹುದು ಇಬ್ರಲ್ಲಿ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾರೆ, ಹೇಗೆ ಕೆಲಸ ಮಾಡ್ತಿದ್ದಾರೆ, ಹೇಗಿದೆ ಆಡಳಿತ ವೈಖರಿ ಅವ್ರದ್ದು? ಮೇಡಮ್ ಅವರೇ, ಅವರು ಇದೇ ಫಸ್ಟ್ ಸಾರಿ ಅಂತ ಒಂದಲ್ಲ, ಸಿದ್ದರಾಮಯ್ಯನವರು ಇದೇ ಫಸ್ಟ್ ಸಾರಿ ಅಂತ ಒಂದೇನು ಇಲ್ಲ. ಅವರ ಗುರು ದೇವೇಗೌಡರು, ಇವರು ಶಿಷ್ಯ, ಆಗಿನಿಂದ ನಾನು ನೋಡಿದ್ದೀನಿ. ಆದರೂ ಗುರು ಹತ್ರ ವಿದ್ಯೆ ಕಲ್ತಿದ್ದಾನೆ. ಯಾರು ಸಿದ್ದರಾಮಯ್ಯನು ಕಲ್ತಿದ್ರು, ಕಲ್ತಿದ್ದಾನೆ, ಅದನ್ನೇ ಚಾಲಿ ಇದು ಮಾಡ್ತಾರೆ, ನಡೆಸ್ತಾರೆ. ಓಕೆ, ಅದನ್ನ ನಾನು ಹೇಳಬಲ್ಲೆ. ಸಿದ್ದರಾಮಯ್ಯನಂತ ಪಕ್ಕ ಸರಿನೇ ಕ್ಯಾಂಡಿಡೇಟ್. ಓಕೆ, ಈಗ ಫ್ರೀ ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದಾರೆ, 5 ಗ್ಯಾರಂಟಿ, ಒಳ್ಳೇದಾ ಕೆಟ್ಟದ್ದಾ ನಿಮ್ಗೆ ಸಿಗ್ತಿದ್ಯಾ ಹೇಗೆ? ಅದು ಒಳ್ಳೇದು, ನಮಗೂ ಸಿಗ್ತಿದೆ. ಸಿಕ್ತಿದೆ ಅಂತ ನಾನು ಹೇಳ್ತಾ ಇಲ್ಲ, ಅದು ಎಷ್ಟು ದಿನ ನಡೀತಾಯ್ತೋ, ಎಷ್ಟು ದಿನ ನಡೆದ್ರೂ ಸರಿನೇ. ಅದನ್ನ ಹೇಳ್ತಾನೆ, ನಾನು ಇನ್ನೂ 5 ವರ್ಷ ಇದನ್ನ ಹಿಂಗೆ ನಡೆಸ್ತೀನಿ ಅಂತಂದು ಅದು ನಾನು ನಂಬಕ್ಕಾಗಲ್ಲ. ಇರಲಿ, ಅಕಸ್ಮಾತ್ ಈಗ ಸಮುದ್ರದಲ್ಲಿ ಈಜಬೇಕು ಅಂತ ಧುಮುಕ್ತಾನೆ, ಈಜಕ್ಕಾಗಲ್ಲ, ಅಕಸ್ಮಾತ್ ಈಜು ಬಿಡ್ಬೋದು, ಈಜಬಹುದು. ಅದನ್ನ ನಾನು ಈಗ ಕೆಟ್ಟದ ಸರ್ ಹಾಗಾದ್ರೆ ಅದು ಒಳ್ಳೇದೇನೆ. ಓಕೆ, ಬಟ್ ಬಿಜೆಪಿ ಅವರು ಒಂದು ಆರೋಪ ಮಾಡ್ತಿದ್ದಾರೆ, ಇವರೆಲ್ಲ ಫ್ರೀ ಕೊಟ್ಟು ಕೊಟ್ಟು ಜನರನ್ನ ಸೋಮಾರಿ ಮಾಡ್ತಿದ್ದಾರೆ ಅಂತ. ಎಲ್ಲಾದ್ರೂ ಉಂಟ ಮೇಡಮ್ ಅವರೇ, ಸ್ವಲ್ಪ ಮೈಯಲ್ಲಿ ಮೈಯಲ್ಲಿ ಸ್ವಲ್ಪ ರಕ್ತ ಇದ್ರೆ ಯಾವ್ದಕ್ಕೂ ರೆಡಿನೇ ಅಂತಾನೆ. ಸರ್, ತಮ್ಮ ಹೆಸರು? ಜಯರಾಮ್. ಓಕೆ, ಈಗ ಎಂಪಿ ಎಲೆಕ್ಷನ್ಸ್ ಬರ್ತಾ ಇದೆ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಯಾವ ಪಕ್ಷದವರು ಸಂಸದರಾಗಬೇಕು ಸರ್? ಬಿಜೆಪಿ. ಯಾಕೆ ಸರ್ ಬಿಜೆಪಿ ಅವರಾಗಬೇಕು? ಬಿಜೆಪಿ ಮೋದಿ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಬಹಳ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ, 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ, ಇಂಡಿಯಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಕಂಪೇರ್ ಟು ಕಾಂಗ್ರೆಸ್, ಬಿಜೆಪಿ ಚೆನ್ನಾಗಿ ಕೆಲಸ ಮಾಡ್ತಾರೆ. ಓಕೆ, ಕಾಂಗ್ರೆಸ್ ಬೇಡ ಹಾಗಾದ್ರೆ ಸರ್? ಬೇಡ ಬೇಡ. ಓಕೆ, ಯಾಕೆ ಬೇಡ ಸರ್? ಅವರೆಲ್ಲ ಫ್ಯಾಮಿಲಿ ಪಾಲಿಟಿಕ್ಸ್, ಅವರು ರಾಹುಲ್ ಗಾಂಧಿ ಅವ್ರ ಫ್ಯಾಮಿಲಿ, ಗಾಂಧಿ ಫ್ಯಾಮಿಲಿ ಬಿಟ್ಟರೆ ಬೇರೆ ಯಾರನ್ನೂ ಬರಕ್ ಬಿಡ್ತಾ ಇಲ್ಲ ಅವರು, ಬಿಜೆಪಿಯಲ್ಲಿ ಆ ಥರ ಇಲ್ಲ. ಓಕೆ, ನರೇಂದ್ರ ಮೋದಿ ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಒಳ್ಳೆಯ ವ್ಯಕ್ತಿ, ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಸ್ವಾರ್ಥ ಇಲ್ಲ, ತಮ್ಮ ಫ್ಯಾಮಿಲಿಗೆ ಮಾಡ್ಕೋಬೇಕು ಅಂತ ಏನಿಲ್ಲ, ಚೆನ್ನಾಗಿ ಮಾಡ್ತಾ ಇದ್ದಾರೆ ಕೆಲಸ. ರಾಹುಲ್ ಗಾಂಧಿ ಅವ್ರ ಬಗ್ಗೆ? ರಾಹುಲ್ ಗಾಂಧಿ ಅವ್ರು ಇನ್ನೂ ಮೈಂಡ್ ಮೆಚೂರ್ಡ್ ಆಗಿಲ್ಲ, ತುಂಬ ಎಳಿಸ್ತಾರ ಮಾತಾಡ್ತಾರೆ. ಓಕೆ, ಈಗ ಚಿಕ್ಕಬಳ್ಳಾಪುರ ಅಂತ ಬಂದರೆ ಹಾಲಿ ಸಂಸದರು ಬಚ್ಚೇಗೌಡರು ಇದ್ದಾರೆ, ಕೆಲಸಗಳನ್ನ ಮಾಡಿದ್ರ ಹೇಗೆ? ಕೆಲಸ ಮಾಡಲಿ ಬಿಡಲಿ, ಅದು ಬಿಜೆಪಿ ಗೌರ್ಮೆಂಟ್ ಬಂದ್ರೇ ಒಳ್ಳೆಯದು. ಓಕೆ, ಬೇರೆ ಮಾಡಿದಾರ ಬಿಟ್ಟಿದಾರ ತೊಂದರೆ ಇಲ್ಲ. ಓಕೆ, ಬಿಜೆಪಿ ಎಂಪಿ ಎಲೆಕ್ಟ್ ಆದರೆ ಅಲ್ಲಿ ಮೋದಿ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಅಂದರೆ ಇಲ್ಲಿ ಅಭ್ಯರ್ಥಿಗಿಂತ ಪಕ್ಷ ಮತ್ತೆ ಮೋದಿ ಮುಖ್ಯ ಅಂತ ಹೇಳ್ತಿದ್ದಾರೆ. ಹೌದು, ಬಿಜೆಪಿ ಸೆಂಟ್ರಲ್ ಬಿಜೆಪಿ ಇದ್ರೆ ನಮ್ಮ ದೇಶ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಮುಂದೆ ಫ್ಯೂಚರ್ಗೂ ಚೆನ್ನಾಗಿ ಇಂಪ್ರೂವ್ ಮಾಡ್ತಾರೆ. ಓಕೆ, ಈಗ ಲೋಕಸಭಾ ಚುನಾವಣೆಗಾಗಿ ಬಿಜೆಪಿ ಮತ್ತೆ JDS ಮೈತ್ರಿಯನ್ನ ಮಾಡ್ಕೊಂಡಿದೆ, ಮೈತ್ರಿ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಮೈತ್ರಿ ಮಾಡ್ಕೊಂಡಿರೋದು ಒಳ್ಳೆಯದು, ಓಟ್ ಡಿವೈಡ್ ಆಗಲ್ಲ, JDSದು BJPದು ಎರಡು ಕಮೆಂಡ್ ಆಗುತ್ತೆ, JDS ಕಡೆಯಿಂದ ಒಕ್ಕಲಿಗರು ಒಟ್ಟು, BJP ಕಡೆಯಿಂದ ಲಿಂಗಾಯತರು ಒಟ್ಟು, ಎಲ್ಲ ಕಮೆಂಡ್ ಆಗುತ್ತೆ, ಪರ್ಸೆಂಟೇಜ್ ಚೆನ್ನಾಗಿ ಬರುತ್ತೆ. ಓಕೆ, ಮೈತ್ರಿ ಅಡಿಯಲ್ಲಿ ಈ ಬಾರಿ ಈ ಒಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿಯನ್ನ ನಿಲ್ಲಿಸಬೇಕಾ JDS ಅಭ್ಯರ್ಥಿಯನ್ನ ನಿಲ್ಲಿಸಬೇಕಾ? ಒಳ್ಳೆಯದು. ಓಕೆ, ಇನ್ ಕೇಸ್ JDS ಕ್ಯಾಂಡಿಡೇಟ್ ಇಲ್ಲಿಗೆ ಬಂದ್ರೆ? JDS ಕ್ಯಾಂಡಿಡೇಟ್ ಬಂದ್ರೂ ಗೆಲ್ತಾರೆ, BJP ಕ್ಯಾಂಡಿಡೇಟ್ ಇದ್ರೂ ಗೆಲ್ತಾರೆ. ಓಕೆ, ಸದ್ಯ ಏನು ಮಾಜಿ ಸಚಿವರಾಗಿರುವಂತಹ ಕೆ ಸುಧಾಕರ್ ಅವರ ಹೆಸರು ಕೇಳ್ಬರ್ತಾ ಇದೆ, ಇನ್ನೊಂದ್ ಕಡೆ ಕಾಂಗ್ರೆಸ್ ನಿಂದ ರಕ್ಷಾರಾಮಯ್ಯ ಅವರ ಹೆಸರು ಕೇಳ್ಬರ್ತಾ ಇದೆ, ಗೆಲ್ತಾರೆ. ಓಕೆ, ಬಟ್ ಅವರನ್ನ ಚಿಕ್ಕಬಳ್ಳಾಪುರದ ಜನ ಕಳೆದ ಏನು ವಿಧಾನಸಭಾ ಚುನಾವಣೆಯಲ್ಲಿ ಸೋಲಿಸಿದ್ರು, ಅದು ಏನೋ ಒಂಥರ ಆಯ್ತು, ಈ ಸಲ ಆಗಲ್ಲ. ಓಕೆ, ಸೊ BJPನೇ ಬರುತ್ತೆ ಅಂತ ಹೇಳ್ತಿದಾರ? ಓಕೆ, ಈಗ ಸದ್ಯ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಹೇಗಿದೆ ಸರ್ ಕಾಂಗ್ರೆಸ್ನ ಆಡಳಿತ? ಕಾಂಗ್ರೆಸ್ ಸುಮ್ಮನೆ ಎಲ್ಲ ಬಿಟ್ಟು ಕೊಡ್ತೀವಿ ಅಂತ ಕೊಟ್ಟು ಕೊಟ್ಟು ಎಲ್ಲ ಹಾಳು ಮಾಡಿ ಇಟ್ಟಿದ್ದಾರೆ, ಏನು ಉಪಯೋಗ ಇಲ್ಲ. ಅದು ಸಿಕ್ಕವ್ರಿಗೆ ಸಿಕ್ತು, ಸಿಗದೆ ಇರೋರ್ಗಿಲ್ಲ, 100% ಎಲ್ಲರಿಗೂ ಸಿಕ್ಕಿಲ್ಲ, ಅದರಿಂದ ಉಪಯೋಗನೂ ಇಲ್ಲ. ಓಕೆ, ಫ್ರೀಯಿಂದ ಜನರಿಗೆ ಹೆಲ್ಪ್ ಆಗ್ತಾ ಇಲ್ವಾ ಹಾಗಾದ್ರೆ? ಏನು ಹೆಲ್ಪ್ ಇಲ್ಲ, ಅದು ಸುಮ್ಮನೆ ಅದು ಕೊಡ್ತಾರೆ ಅಷ್ಟೇ, ಜನಕ್ಕೆ ಉದ್ಯೋಗ ಕೊಡಬೇಕು, ರೋಡು ರಸ್ತೆ ನೀರು ಹೆಲ್ಪ್ ಮಾಡಬೇಕು, ಬಾಕಿದೆಲ್ಲ ಅದು ಬಿಟ್ಟು ಫ್ರೀ ಕೊಡ್ತೀನಿ ಅಂತ ಕೊಟ್ಟು ಕೊಟ್ಟು ಎಲ್ಲ ಸ್ಟೇಟ್ನ ಹಾಳು ಮಾಡ್ತಾರೆ. ಓಕೆ, ಈಗ MLA ಎಲೆಕ್ಷನ್ನಲ್ಲಿ KH ಮುನಿಯಪ್ಪ ಅವ್ರು ಗೆದ್ದಿದ್ರು, ಜೊತೆಗೆ ಸಚಿವರು ಕೂಡ ಆಗಿದ್ದಾರೆ, ಹೇಗಿದೆ ಕ್ಷೇತ್ರ ಎಲ್ಲ ಅಭಿವೃದ್ಧಿ ಆಗಿದೆಯಾ ಹೇಗೆ ಸರ್? ಅಭಿವೃದ್ಧಿ ಆಗಿಲ್ಲ, ಸುಮ್ಮನೆ ಅವರು ಲೂಟಿ ಮಾಡ್ಕೊಂಡು ಕೂತಿದ್ದಾರೆ ಅಷ್ಟೇ. ಓಕೆ, ಅಂದ್ರೆ ಇನ್ನು ಕೂಡ ದೇವನಹಳ್ಳಿಯಲ್ಲಿ ಸಾಕಷ್ಟು ಸಮಸ್ಯೆಗಳಿದೆಯಾ? ಇದೆ ಇದೆ ಇದೆ. ಎಲ್ಲ ಯಾವೆಲ್ಲ ಸಮಸ್ಯೆಗಳಿದೆ ಸರ್? ನೀರಿನ ಸಮಸ್ಯೆ ಇದೆ, ರೋಡ್ಗಳು ಚೆನ್ನಾಗಿ ಆಗಿಲ್ಲ, ಎಲ್ಲ ಆಗ್ಬೇಕು.